ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಿಮಗೆ ನಾನು ಒಂದು ಆರೋಗ್ಯಕರವಾದ ಮಸೂರ್ ದಾಲ್ ಮತ್ತು ಅನ್ಪಾಲಿಶ್ಡ್ ಅಕ್ಕಿ ಹಾಕ್ಬಿಟ್ಟು ಒಂದು ದೋಸೆ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ನಾನು ಅದಕ್ಕೆ ರೆಡ್ ಕೆಂಪು ಗಾರ್ಲಿಕ್ ಚಟ್ನಿ ಅಂದರೆ ಬೆಳ್ಳುಳ್ಳಿ ಚಟ್ನಿ, ಭಾಜಿ ಮತ್ತು ಹಸಿರು ಚಟ್ನಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ನಾನು ಮಸಾಲೆ ದೋಸೆ ಅಂತ ಹೇಳಿದ್ದೀನಿ. ಆದರೆ ತುಂಬ ಚೆನ್ನಾಗಾಗುತ್ತೆ, ಹೋಟೆಲ್ನಲ್ಲಿ ಆಗೋದಕ್ಕಿಂತ ಚೆನ್ನಾಗಾಗುತ್ತೆ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈಗ ಏನೇನು ಬೇಕಂತ ನೋಡೋಣವಾ. ಅನ್ಪಾಲಿಶ್ಡ್ ಬ್ರೌನ್ ರೈಸ್ ತೊಗೊಂಡಿದ್ದೀನಿ 1 ಕಪ್ಪು, ಹಾಗೆ 1/4 ಟೀಸ್ಪೂನು ಮೆಂತ್ಯದ ಕಾಳು, 1/4 ಕಪ್ಪು ಮಸೂರ್ ದಾಲು, ಹಾಗೆ ಅವಲಕ್ಕಿ 2 ಟೇಬಲ್ ಸ್ಪೂನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇವಾಗ ಅದು ಬ್ರೌನ್ ರೈಸ್ ಇದೆಯಲ್ಲ ಅನ್ಪಾಲಿಶ್ಡು, ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ 1 ಕಪ್ಪು. ಹಾಗೆ ಮಸೂರ್ ದಾಲು 1/4 ಕಪ್ ಹಾಕ್ಕೊಳ್ಳಿ. ಇದೆಲ್ಲ ಅಮೆಝಾನ್ ಕಪ್ಪಲ್ಲಿ ಮೆಜರ್ಮೆಂಟ್ ಹಾಕಿದ್ದೀನಿ ಫ್ರೆಂಡ್ಸ್. 1/4 ಕಾಲ್ ಟೀಸ್ಪೂನ್ ಮೆಂತ್ಯ ಕಾಳು ಹಾಕ್ಬಿಟ್ಟು ಅಗತ್ಯ ಇರೋಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ, ಅದು ನೆನೆಯುವಷ್ಟು. ಮತ್ತು 1-2-3 ಸತಿ ಚೆನ್ನಾಗಿ ತೊಳ್ಕೋಬೇಕು, ಯಾಕಂದರೆ ಅದರಲ್ಲಿ ಧೂಳು ಇರುತ್ತೆ ಮತ್ತು ಮೇಲ್ಗಡೆ ಪಾಲಿಶು ಗೀಲಿಶು ಎಲ್ಲ ಇರುತ್ತಲ್ಲ ಅದು ಬೇಳೆಗೆ ಎಲ್ಲ, ಅದೆಲ್ಲ ಹೋಗಲಿ. ಈಗ ಬೇರೆ ಫ್ರೆಶ್ ನೀರು ಹಾಕ್ಬಿಟ್ಟು ಅದನ್ನು ನೆನೆಸಿ 8 ಗಂಟೆ ತನಕ ನೆನೆಸಿ, ಯಾಕಂದರೆ ದಾಳಿ ಬೇಳೆ ಮತ್ತು ಇದು ಮೆಂತ್ಯದ ಕಾಳೆಲ್ಲ ಚೆನ್ನಾಗಿ ನೆನಿಬೇಕು. ಈಗ ಇದು ಅವಲಕ್ಕಿ ಇದೆಯಲ್ಲ 2 ಟೇಬಲ್ಸ್ಪೂನು, ರುಬ್ಲಿಕ್ಕೆ 10 ನಿಮಿಷದ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ. ನೀರು ಹಾಕ್ಬಿಟ್ಟು ಅದನ್ನು ತೊಳ್ಕೊಳ್ಳಿ 1-2 ಸತಿ ನೋಡಿ, ಅದರಲ್ಲೂ ಕೂಡ ಧೂಳಿರುತ್ತೆ. ಕ್ಲೀನ್ ನೀರು ಬಂದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳಿ ನೋಡಿ, ಒಂಚೂರು ನೆನೆಯುವಷ್ಟು ನೀರು ಹಾಕಿದರೆ ಸಾಕು, 10 ನಿಮಿಷ ನೆನೆಸಿ. ಈಗ ನೆಂದಿರೋದು ಬೇಳೆ ಮತ್ತು ಅಕ್ಕಿ ಮೆಂತ್ಯ ನೋಡಿ, ಅದರದ್ದು ಕೂಡ ಇವಾಗ ನಾನು ನೀರು ತೆಗೆದು ಚೆಲ್ತೀನಿ, ಯಾಕಂದರೆ ನೀರು ನೋಡಿ ನೆನೆಸಿದ ಮೇಲೆ ಕೂಡ ಎಷ್ಟು ಒಂಥರ ನೀರಿದೆ ಅಲ್ವಾ ಒಂದು ಇದ್ರದ ಹಾಗೆ. ಸೊ ಅದನ್ನು ಬಿಸಾಡಿಬಿಟ್ಟು ನಾನು ಖಾಲಿ ಅನ್ನ ಅಕ್ಕಿ ಮತ್ತು ಬೇಳೆ ಮೆಂತ್ಯದ ಕಾಳನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಅದಕ್ಕೆ ಅವಲಕ್ಕಿನೂ ಹಾಕ್ಕೊಳ್ಳಿ ನೆಂದಿರೋದು. ಮತ್ತು ಅಗತ್ಯ ಸ್ವಲ್ಪ 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 ನೀರು ಹಾಕ್ಕೊಂಡು ನೈಸಾಗಿ ಫೈನಾಗಿ ರುಬ್ಬೇಕಾಗತ್ತೆ ನೋಡಿ. ಫೈನಾಗಿ ರುಬ್ಬಿದ್ದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಮಿಕ್ಸಿ ಜಾರ್ ತೊಳೆದಿದ್ದು 1-2 ಟೇಬಲ್ಸ್ಪೂನ್ ನೀರು ಹಾಕಿದರೆ ಸಾಕು. ಇದು ಏನಾಗುತ್ತೆ ಅಂದರೆ ಹಿಟ್ಟು ಫರ್ಮೆಂಟ್ ಆದಮೇಲೆ ಚೆನ್ನಾಗಿ ದಪ್ಪ ಆಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ. ನಾನು ರಾತ್ರಿನೇ ಸಾಲ್ಟ್ ಹಾಕಿ ಉಪ್ಪು ಹಾಕಿ ಇಡ್ತೀನಿ, ಯಾಕೆ ಅಂತಂದರೆ ಇಲ್ಲಿ ತುಂಬ ಕೋಲ್ಡು ಮತ್ತು ಅದು ಸಾಲ್ಟು ಉಬ್ಬಲಿಕ್ಕೆ ಫರ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ದೋಸೆದು ಹಿಟ್ಟಾಗಿರುತ್ತೆ, ಆ ಕನ್ಸಿಸ್ಟೆನ್ಸಿಗೆ ಇಟ್ಬಿಟ್ಟು 8 ಗಂಟೆ ಅದನ್ನು ಉಬ್ಬಲಿಕ್ಕೆ ಬಿಡಿ ಫರ್ಮೆಂಟ್ ಆಗಲಿಕ್ಕೆ. ನೋಡಿ ಹೇಗೆ ಫರ್ಮೆಂಟ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಗುಳ್ಳೆ ಗುಳ್ಳೆ ಬಂದಿದೆ. ಇವಾಗ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ದಪ್ಪ ಆಗಿದೆ ಮಾತ್ರ ಹಿಟ್ಟು, ನೋಡಿದ್ರೆ ಗೊತ್ತಾಗುತ್ತಲ್ವಾ. ಈಗ ಅದಕ್ಕೆ ನಾವು ಅಗತ್ಯ ಇರುವಷ್ಟು ನೀರು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ದೋಸೆ ಹೊಯ್ಯಬೇಕಾಗತ್ತೆ ನೋಡಿ. ಇವಾಗ ದೋಸೆ ಕಾವಲಿ ಕಾದಿದೆ, ಒಂಚೂರು ನೀರು ಹಾಕ್ಕೊಂಡು ಟಿಶ್ಯೂ ಪೇಪರಿಂದ ಉಜ್ಜಿಕೊಂಡು ಇವಾಗ ಒಂದೇ ಒಂದು ಸೌಟಿನಷ್ಟು ಹಿಟ್ಟು ಹಾಕ್ಕೊಳ್ಳಿ, ಫರ್ಮೆಂಟ್ ಆಗಿರೋ ಹಿಟ್ಟು ನೋಡಿ. ನಾನು ಅಡ್ಜಸ್ಟ್ ಮಾಡಿದ್ದೀನಿ ಅದನ್ನು, ನಿಮ್ಗೆ ಹಾಕಬೇಕಾದ್ರೆ ಗೊತ್ತಾಗ್ಬೋದು. ದೋಸೆ ಹಾಕಬೇಕಾದ್ರೆ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬ್ರಷಿಂದ, ಅವಾಗ ನಿಮ್ಗೆ ಸ್ವಲ್ಪ ಎಣ್ಣೆಯಲ್ಲೇ ಕ್ರಿಸ್ಪಿ ದೋಸೆ ಆಗುತ್ತೆ ಸಾಕು. ಈಗ ಅದನ್ನು ಕುಕ್ ಆಗಲಿಕ್ಕೆ ಬಿಡಿ, ಮತ್ತು ಬೆಳ್ಳುಳ್ಳಿ ಚಟ್ನಿನ ಹಚ್ಕೊಳ್ಳಿ ಸೈಡ್ಗೆ, ಸುತ್ತಗೆ ಹಚ್ಚಿದ್ದೀನಿ ನೋಡಿ ನಾನು, ಹಾಗೆ ಹಚ್ಕೊಳ್ಳಿ. ಮತ್ತು ಈ ಕುಕ್ ಆಗ್ತಾ ಬಂದಿದೆ ಅದು, ಸ್ವಲ್ಪ ಆಲೂಗಡ್ಡೆ ಬಾಜಿ ಹಾಕಿ ಮಧ್ಯದಲ್ಲಿಡಿ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಹೌದಾ. ಈಗ ಅದನ್ನು ಫೋಲ್ಡ್ ಮಾಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ನೋಡಿ, ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಆಹಾ, ನೋಡಿದ್ರೇ ತಿನ್ನಬೇಕು ಅನ್ಸುತ್ತಲ್ವಾ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನಾನು ದೋಸೆ ಅದಕ್ಕೆ ಇದು ರಿಜ್ಗಾರ್ಡ್ ಚಟ್ನಿ ಮತ್ತು ಇದ್ರ ಜೊತೆ ಎಂಜಾಯ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಚಟ್ನಿ ಪುಡಿ ಬಡಿಸ್ತಾ ಇದ್ದೀನಿ ಇದ್ರದ್ದು ಬೆಳ್ಳುಳ್ಳಿದು. ಹಾಗೆ ನೋಡಿ, ಆ ಚಟ್ನಿ ಬಡಿಸ್ತಾ ಇದ್ದೀನಿ ನಾನು, ಅದು ಮೊರಿಂಗಾದು, ಮೊರಿಂಗಾ ಲೀಫ್ ಚಟ್ನಿ ಅದು. ಅದು ಇತ್ತು ಅದನ್ನು ಬಡಿಸ್ದೆ, ಇದು ಇತ್ತು ಇದನ್ನು ಬಡಿಸ್ದೆ, ಹಾಗೆ ಮಾಡಿದೆ. ಈಗ ನೋಡಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಚೂರು ಕೂಡ ನಾರು ಆಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡೋದಕ್ಕೆ ಎಲ್ಲರಿಗೂ ನಮಸ್ಕಾರ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್.
ಫ್ರೆಂಡ್ಸ್, ಮಸೂರ್ ದಾಲ್ನಲ್ಲಿ ಪ್ರೋಟೀನ್ಸ್ ತುಂಬ ಇದೆ. ಇದು ಪ್ರೋಟೀನ್ ಟು ವೆಜಿಟೇರಿಯನ್ಸ್. ಇದರಲ್ಲಿ ಇದು ಫೈಬರು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ, ಮತ್ತು ಇದು ಹೊಸ ಕೆಂಪು ಸೆಲ್ಸು ನಮ್ಮ ಬಾಡಿಯಲ್ಲಿ ಬೆಳೆಯೋ ಹಾಗೆ ಮಾಡ್ತದೆ. ಇದರಲ್ಲಿ ಫೊಲೇಟ್ ತುಂಬ ಇರೋದ್ರಿಂದ ಇದು ಪ್ರೆಗ್ನೆಂಟ್ ಅಂದರೆ ಬಸರಿ ಹೆಂಗಸರಿಗೆ ತುಂಬ ಒಳ್ಳೆಯದು. ಇದು ಸ್ಕಿನ್ ಫ್ರೆಂಡ್ಲಿ ಫ್ರೆಂಡ್ಸ್, ಇದು ಹಾರ್ಟ್ ಫ್ರೆಂಡ್ಲಿ, ಡಯಾಬಿಟಿಕ್ಸ್ಗೆ ಕೂಡ ತುಂಬ ಒಳ್ಳೆಯದು. ಇದು ನಾವು ನೆನೆಸಿರ್ತೀವಲ್ಲ ನೀರಿನಲ್ಲಿ, ಇದರ ನೆನೆಸಿದಂತಹ ನೀರನ್ನು ನಾವು ಇದಕ್ಕೆ ಮುಖಕ್ಕೆ ಫೇಸ್ ವಾಶ್ ಆಗಿ ಉಪಯೋಗಿಸ್ಬೋದು. ಇನ್ನೊಂದೇನು ಅಂತಂದರೆ ಇದು ನಮಗೆ ಹಾರ್ಟ್ ಫ್ರೆಂಡ್ಲಿ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದನ್ನು ರಾತ್ರಿ ಹೊತ್ತು ಮಾತ್ರ ನಾವು ಸೇವಿಸಬಾರ್ದು, ಯಾಕಂದರೆ ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರೋದ್ರಿಂದ ಇದು ರಾತ್ರಿ ಹೊತ್ತು ನಾವು ಮಲ್ಕೊಂಡ್ಬಿಡ್ತೀವಲ್ಲ, ಸೊ ಡೈಜೆಷನ್ಗೆ ತೊಂದರೆ ಆಗ್ತದೆ. ಡೇ ಟೈಮ್ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಯಾವತ್ತೂ ಮಸೂರ್ ದಾಲ್ನ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಂಡು ಆರೋಗ್ಯವಂತರಾಗಿರಿ ಅಂತ ಹೇಳಿಬಿಟ್ಟು ನಂದು ಇದು ಹೆಲ್ತ್ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಕಾರ್ಯಕ್ರಮನ ಮುಗಿಸ್ತೇನೆ. ಎಲ್ಲರಿಗೆ ನಮಸ್ಕಾರ.